ಎಸ್ ಜೆ ಸುಜಾತ ಕುಕಿಂಗ್ ವ್ಲಾಗ್ಸ್ಗೆ ಸ್ವಾಗತ. ಇವತ್ತು ಖಾರ ಪೊಂಗಲನ್ನು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನಾನು ಹೇಳೋ ಅಳತೆಯಲ್ಲಿ ಮಾಡಿಕೊಂಡ್ರೆ ಹದವಾಗಿ ಮತ್ತು ತುಂಬ ರುಚಿಯಾಗಿರೋ ಖಾರ ಪೊಂಗಲನ್ನು ಮಾಡ್ಕೋಬೋದು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಕಪ್ಪಷ್ಟು ಹೆಸರುಬೇಳೆನ ಮೀಡಿಯಮ್ ಫ್ಲೇಮಲ್ಲಿ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಒಂದು ಕಪ್ಪು ಹೆಸರುಬೇಳೆಗೆ ಒಂದು ಕಪ್ಪಷ್ಟು ಅಕ್ಕಿ ತೊಗೊಂಡು ಇದ್ರ ಜೊತೆಯೇ ಹೆಸರುಬೇಳೆನೂ ಸೇರಿಸ್ಕೊಂಡು ಎರಡು ಸತಿ ಚೆನ್ನಾಗಿ ತೊಳ್ಕೊಂಡು ಕುಕ್ಕರ್ಗೆ ಸೇರಿಸ್ಕೊಳ್ಳೋಣ. ನಾನಿಲ್ಲಿ ಒಂದು ಕಪ್ಪು ಅಕ್ಕಿ ಒಂದು ಕಪ್ಪು ಹೆಸರುಬೇಳೆಗೆ 6 ಕಪ್ಪಷ್ಟು ನೀರನ್ನು ಅದೇ ಕಪ್ಪಲ್ಲಿ ಅಳತೆ ಮಾಡಿ ತೊಗೋತಾ ಇದ್ದೀನಿ. ಇದರಿಂದ ಅಕ್ಕಿ ಒಂದೇ ಹದವಾಗಿ ಬೇಯುತ್ತೆ. ಇವಾಗ ಇದರಲ್ಲಿ 1/4 ಟೀಸ್ಪೂನ್ನಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಎಲ್ಲ ಒಂದ್ಸತಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ 2 ವಿಸಿಲ್ನ ಬರೆಸ್ಕೊಳ್ಳೋಣ. ಇವಾಗ ಕುಕ್ಕರು ವಿಸಿಲ್ ಬರೋಷ್ಟರಲ್ಲಿ ನಾವು ಸ್ವಲ್ಪ ಕೊಬ್ಬರಿನ ರುಬ್ಬಿ ರೆಡಿ ಮಾಡ್ಕೊಳ್ಳೋಣ. 1/4 ಚಿಪ್ಪಷ್ಟು ಕೊಬ್ಬರಿನ ನಾನಿಲ್ಲಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಇವಾಗ ಇದನ್ನು ನುಣ್ಣಗೆ ರುಬ್ಬಿಟ್ಕೊಳ್ಳೋಣ. ಇವಾಗ ಇದೇ ಜಾರಲ್ಲಿ ನಾವು ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ. 1/4 ಚಿಪ್ಪಷ್ಟು ಕೊಬ್ಬರಿನ ಹಾಕೋತಾ ಇದ್ದೀನಿ ಈ ಥರ ಸಣ್ಣಕ್ಕೆ ಕಟ್ ಮಾಡಿ. 1 ಇಂಚಷ್ಟು ಶುಂಠಿ, 1 5-6 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಹುಣಸೆಹಣ್ಣು, 1-2 ಟೀಸ್ಪೂನ್ನಷ್ಟು ಹುರಿಗಡಲೆ, ಕೊತ್ತಂಬರಿ ಸ್ವಲ್ಪ, ಪುದೀನ ಸ್ವಲ್ಪ, ಕರಿಬೇವು 1 ಎಸಳು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ. ನೋಡಿ, ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದಾದ ಕೊಬ್ಬರಿ ಚಟ್ನಿ ರೆಡಿಯಾಗಿದೆ. ಈ ಥರ ಕೊಬ್ಬರಿ ಚಟ್ನಿ ಮಾಡಿಕೊಂಡ್ರೆ ಖಾರ ಪೊಂಗಲ್ಗೆ ತುಂಬ ರುಚಿಯಾಗಿರುತ್ತೆ. 2 ವಿಸಿಲ್ ಬಂದು ಕುಕ್ಕರು ತಣ್ಣಗಾದಮೇಲೆ ನಾನಿವಾಗ ಕುಕ್ಕರನ್ನು ಓಪನ್ ಮಾಡ್ತಾಯಿದ್ದೀನಿ. ನೋಡಿ, 1-5 ನಿಮಿಷ ನಾವು ಕುಕ್ಕರ್ ಓಪನ್ ಮಾಡದಿರಬಿಟ್ರೆ ಈ ಥರ ಒಂದೇ ಹದವಾಗಿ ಬೆಂದಿರುತ್ತೆ. ನೋಡಿ, ಈ ಥರ ಒಂದ್ಸತಿ ಎಲ್ಲ ಒಂದಕ್ಕೊಂದು ಬೆರೆಯೋ ಹಾಗೆ ಮಿಕ್ಸ್ ಮಾಡಿ ನಾವು ರುಬ್ಬಿಟ್ಕೊಂಡಿರೋ ಕೊಬ್ಬರಿನ ಸೇರಿಸ್ಕೊಳ್ಳೋಣ. ಮತ್ತು ಇದಕ್ಕೆ ನಾನು 1 ಕಪ್ಪಷ್ಟು ನೀರು ಸೇರಿಸ್ಕೊಂಡು ಇನ್ನೊಂದ್ಸತಿ ಎಲ್ಲ ಚೆನ್ನಾಗಿ ತಿರುಗಿಸ್ಕೊಡೋಣ. ನೀವು ಈ ಟೈಮಲ್ಲಿ ಹದಾನ ನೋಡಿಕೊಂಡು ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ. ಇವಾಗ ನನಗಿನ್ನೂ ಸ್ವಲ್ಪ ನೀರು ಬೇಕು ಅನ್ನಿಸ್ತಾ ಇದೆ. ಇವಾಗ ಇದಕ್ಕೆ ಇನ್ನೊಂದು 1/4 ಕಪ್ಪು ನೀರು ಅಷ್ಟನ್ನು ಸೇರಿಸ್ಕೋತಾ ಇದ್ದೀನಿ. ನಾನು ಒಟ್ಟು ಇದರಲ್ಲಿ 7.5 ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. 2 ಕಪ್ಪು ಅಳತೆಗೆ 7.5 ಕಪ್ಪಷ್ಟು ನೀರು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಬೇಕಾಗಿರೋ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ. 1 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ, 1 ಟೇಬಲ್ ಸ್ಪೂನ್ನಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ನೀವು ಬೇಕಾದರೆ ಬೆರಿ ತುಪ್ಪದಲ್ಲೇ ಸಹ ಮಾಡ್ಕೊಬೋದು. ಎಣ್ಣೆ ತುಪ್ಪ ಕಾದಮೇಲೆ ಇದಕ್ಕೆ 1/4 ಟೀಸ್ಪೂನ್ನಷ್ಟು ಸಾಸಿವೆ ಮತ್ತು 1 10-15 ಗೋಡಂಬಿನ ಸೇರಿಸ್ಕೋತಾ ಇದ್ದೀನಿ. ಇಲ್ಲಿ ಗೋಡಂಬಿ ಆಪ್ಷನಲ್, ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡಿ. ಗೋಡಂಬಿ ಗೋಲ್ಡನ್ ಕಲರ್ ಆದಮೇಲೆ ಇದಕ್ಕೆ 1 ಟೀಸ್ಪೂನ್ನಷ್ಟು ಜೀರಿಗೆ, 1 ಟೀಸ್ಪೂನ್ನಷ್ಟು ಮೆಣಸನ್ನು ಸೇರಿಸ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇದರಲ್ಲಿ 1 ಇಂಚಷ್ಟು ಶುಂಠಿನ ನಾನು ಈ ಥರ ತುರಿದು ಹಾಕೋತಾ ಇದ್ದೀನಿ. ಶುಂಠಿ ಹಾಕೋದ್ರಿಂದ ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಹಸಿಮೆಣಸಿನ್ಕಾಯಿ 1 5-6 ಕಟ್ ಮಾಡಿರೋದು, ಸ್ವಲ್ಪ ಕರಿಬೇವನ್ನು ಸೇರಿಸ್ಕೊಂಡು 1 ನಿಮಿಷ ಇದು ಚೆನ್ನಾಗಿ ಫ್ರೈ ಆದರೆ ಸಾಕು. ಇವಾಗ ಇದನ್ನು ನಾವು ಮೀಡಿಯಮ್ ಫ್ಲೇಮಲ್ಲಿ ಕುದಿಸ್ಕೋತಾ ಇರೋ ಖಾರ ಪೊಂಗಲ್ಗೆ ಸೇರಿಸ್ಕೊಳ್ಳೋಣ. ಒಗ್ಗರಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಹಾಗೆ ಮಿಕ್ಸ್ ಮಾಡಿಕೊಟ್ರೆ ತುಂಬ ಟೇಸ್ಟಾಗಿ ಮತ್ತು ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದಾದ ಖಾರ ಪೊಂಗಲ್ಲು ರೆಡಿಯಾಗಿದೆ. ಲಾಸ್ಟಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಬಿಸಿ ಬಿಸಿಯಾಗಿ ಚಟ್ನಿ ಜೊತೆ ಸರ್ವ್ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ. ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ಊಟ ಮಾಡೋಕ್ಕಾಗ್ತಾಯಿಲ್ಲ ಅನ್ನೋರು ಕೂಡ ಇದು ಮಾಡಿಕೊಟ್ರೆ ತುಂಬ ಚೆನ್ನಾಗಿ ಊಟ ಮಾಡ್ಕೋಬೋದು. ನೋಡಿ, ತುಂಬ ರುಚಿಯಾಗಿರೋ ಖಾರ ಪೊಂಗಲು ರೆಡಿಯಾಗಿದೆ. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮಾಡಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ.